ನಮಸ್ಕಾರ ಸ್ನೇಹಿತರೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಶೈಕ್ಷಣಿಕ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ನಮ್ಮ ಆ್ಯಪ್ ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾಗಿದೆ ಇಲ್ಲಿ ಟಾಪ್ ಶಿಕ್ಷಣ ತಿದ್ದರಿಂದ ನಿಮಗೆ ಕನ್ನಡದಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಪಿ ಎಸ್ ಐ ಎಫ್ ಡಿ ಎ ಕೆ ಎ ಎಸ್ ಜೊತೆಗೆ ಪಿ ಡಿ ಒ ಪಿ ಸಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ನಿಮಗೆ ಇಲ್ಲಿ ನೀಡಲಿದ್ದೇವೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇಲ್ಲಿ ಇರುತ್ತೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ವರ್ಗಕ್ಕೂ ಇಲ್ಲಿರ್ತಕ್ಕಂಥ ಭಾವನೆ ನಿಮಗೆ ಉಂಟಾಗುತ್ತೆ ಜೊತೆಗೆ ಪರಿಕಲ್ಪನೆ ಆಧಾರಿತ ರಸ್ಪ್ರಶ್ನೆ ಕಾರ್ಯಕ್ರಮಗಳು ಕೂಡ ಇಲ್ಲಿರುತ್ತೆ ಅಂತಕ್ಕಂಥದ್ದು ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಶಿಕ್ಷಣ ತಜ್ಞರನ್ನು ಸಂಪರ್ಕಿಸಿ ನೀವು ಪರಿಹರಿಸ್ಕೊಳ್ಬೋದಾಗಿದೆ ಇನ್ನು ಡಿಟೇಲ್ಡ್ ಟೆಸ್ಟ್ ಸಿರೀಸ್ ಇರುತ್ತೆ ಅಂದರೆ ವಿವರಣಾತ್ಮಕವಾದಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆನ ರೂಪು ಮಾಡಲಾಗಿದೆ ಇಲ್ಲಿ ಜೊತೆಗೆ ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ ನೀವು ಯಾವಾಗ ಬೇಕಾದರೂ ನಿಮಗೆ ಸರಿ ಅನ್ನಿಸಿದ್ದ ಟೈಮಲ್ಲಿ ನೀವು ಇದರ ಲಾಭವನ್ನು ಪಡ್ಕೊಳ್ಬೋದಾಗಿದೆ ಜೊತೆಗೆ ಅನಿಯಮಿತ ಒಂದು ಪ್ರಯತ್ನಗಳು ಜೊತೆಗೆ ಕ್ಲಾಸಸ್ ಇರುತ್ತೆ ಇನ್ನು ಲರ್ನ್ ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕಲಿಕೆಯನ್ನು ಮಾಡ್ಕೊಳ್ಬೋದಾಗಿದೆ ಅದರ ಜೊತೆಗೆ ನೀವು ಈ ಟಾಪ್ ಶಿಕ್ಷಣ ತಜ್ಞರ ಜೊತೆಗೆ ಚಾಟನ್ನು ಕೂಡ ಮಾಡ್ಬೋದಾಗಿದೆ ಜೊತೆಗೆ ಈ ಶಿಕ್ಷಣ ತಜ್ಞರು ನೀಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ಪಡ್ಕೋಬೋದಾಗಿದೆ ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಇಲ್ಲಿ ಕೆ ಎಸ್ ಎಕ್ಸಾಮ್ಸ್ ಕರ್ನಾಟಕ ಪೊಲೀಸ್ ಎಫ್ ಡಿ ಎಸ್ ಟಿ ಎ ಪಿ ಒ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನೀಡಲಾಗುತ್ತೆ ಯಾರೆಲ್ಲ ನಿಮಗೆ ಇಲ್ಲಿ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡೋದಾದರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಜೊತೆಗೆ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇಂಟ್ರ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಇಲ್ಲಿ ನಿಮಗೆ ಕೋಚನ್ನು ಮಾಡ್ತಾರೆ ಇನ್ನು ಇವರೆಲ್ಲರೂ ಈ ಒಂದು ಟಾಪ್ ಎಜುಕೇಟರ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಅದ್ರ ಜೊತೆಗೆ ಇಲ್ಲಿ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಯಾಕಂದರೆ ಕೊರೋನಾ ಎಫೆಕ್ಟ್ ಎಲ್ಲೆಡೆ ಹರಡ್ತಾ ಇದೆ ಜೊತೆಗೆ ದೈಹಿಕವಾಗಿ ಹೋಗೋದು ಅಷ್ಟು ಸಮಂಜಸ ಅಲ್ಲ ಅಂತಕ್ಕಂಥದ್ದು ಇನ್ನು ಪರ್ ಡೇ ನಿಮಗೆ ಹದಿನೆಂಟು ರೂಪಾಯಿ ನಿಮ್ಮ ಭವಿಷ್ಯಕ್ಕಾಗಿ ನೀವು ಖರ್ಚನ್ನು ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನೀವು ನಿಮ್ಮ ಒಂದು ಸಮಸ್ಯೆಗಳಿಗೆ ನೇರವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಜೊತೆಗೆ ಸ್ಟ್ರಕ್ಚರ್ಡ್ ಅಂದರೆ ವ್ಯವಸ್ಥಿತವಾದಂಥ ಮತ್ತು ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇಲ್ಲಿರತ್ತೆ ಅಂತಕ್ಕಂಥದ್ದು ಜೊತೆಗೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇರುತ್ತೆ ಅದರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷ ಕೊಡುಗೆಯನ್ನು ನಮ್ಮ ಆ್ಯಪ್ಗಳಿಂದ ನೀಡಲಾಗ್ತಾ ಇದೆ ಅಂತಕ್ಕಂಥದ್ದು ಎಸ್ ಟಿ ಎ ಪರೀಕ್ಷೆ ಎಲ್ಲ ವಿಷಯಗಳ ಕುರಿತು ಎರಡು ನೂರ ಐವತ್ತಕ್ಕೂ ಹೆಚ್ಚು ತರಗತಿಗಳನ್ನು ಇಲ್ಲಿ ನಿಮಗೆ ನೀಡಲಾಗತ್ತೆ ಎಷ್ಟು ಎರಡು ನೂರ ಐವತ್ತಕ್ಕೂ ಹೆಚ್ಚು ತರಗತಿಗಳನ್ನು ಕೊರೋನಾ ಲಾಕ್ಡೌನ್ ಇದ್ದರೂ ಕೂಡ ನೀವು ಮನೆಯಲ್ಲಿಯೇ ಏನು ಮಾಡ್ಬೋದು ಪರೀಕ್ಷಾ ತಯಾರಿನ ನಡೆಸ್ಬೋದು ಹದಿನೈದಕ್ಕೂ ಹೆಚ್ಚು ಲೈವ್ ತರಗತಿ ಕೂಡ ನೂರಿತ ಅಧ್ಯಾಪಕರಿಂದ ನೀವು ಪಡ್ಕೋಬೋದಾಗಿದೆ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಇರುತ್ತೆ ಎಮ್ ಸಿ ಕ್ಯೂ ಒಂದು ಪ್ರಶ್ನೆಗಳ ಆಧಾರದಲ್ಲಿ ಜೊತೆಗೆ ಏಪ್ರಿಲ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರಂದು ಕರ್ನಾಟಕದ ಅತ್ಯಂತ ದೊಡ್ಡ ಆನ್ಲೈನ್ ಎಸ್ ಡಿ ಅಣುಕು ಪರೀಕ್ಷೆ ಕೂಡ ಇಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಇದನ್ನು ಈಗಲೇ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಫಸ್ಟ್ ಫೇಸ್ ಈ ರೀತಿ ಇರುತ್ತೆ ನಂತರದಲ್ಲಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಬೋದು ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಒನ್ ಮಂತ್ ಆಗಿರ್ಬೋದು ಟ್ವೆಲ್ ಮಂತ್ಸ್ ಆಗಿರ್ಬೋದು ಇಲ್ಲಿ ಒಂದು ಕೂಪನ್ ಕೋಡನ್ನು ನೀವು ಬಳಕೆ ಮಾಡ್ಕೊಳ್ಬೋದು ಅದು ಯಾವುದಂದ್ರೆ ಇಮಾಮ್ ಸಾಬ್ ಐ ಎಮ್ ಎ ಎಮ್ ಎಸ್ ಎ ಬಿ ಈ ಕೂಪನ್ ಕೋಡನ್ನು ಬಳಕೆ ಮಾಡಿದ್ದೇ ಆದರೆ ನಿಮಗೆ ಪ್ರತಿಯೊಂದು ಕೋರ್ಸ್ನಲ್ಲಿ ಹತ್ತು ಪರ್ಸೆಂಟ್ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಅದು ಕೆ ಎಸ್ ಆಗಿರ್ಬೋದು ಎಸ್ ಟಿ ಎಫ್ ಡಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಕೋರ್ಸ್ ಆಗಿರ್ಬೋದು ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಇನ್ನು ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನನ್ನ ಬಗ್ಗೆ ಮಾಹಿತಿಯನ್ನು ನಾನು ಹೇಳಿದ್ದೀನಿ ಈ ಒಂದು ಸಂಚಿಕೆಯಲ್ಲಿ ನಾನು ಹಿಂದೆ ಕೇಳಿದಂಥ ಅಲ್ಲ ಕೇಳಬಹುದಾದಂತಹ ಬಹು ಪ್ರಶ್ನೋತ್ತರಗಳನ್ನು ತರ್ತಾ ಇದ್ದೀನಿ ಇದರ ಜೊತೆಗೆ ವಿಶ್ಲೇಷಣೆಯನ್ನು ಕೂಡ ನಿಮಗೆ ನೀಡಲಿದ್ದೇನೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂತಹ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿ ಪರೀಕ್ಷೆಗೆ ಸಹಕರಿಸ್ತಕ್ಕಂತಹ ಬಹು ನಿರೀಕ್ಷಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆನ್ಸರ್ಸನ್ನು ಸಿರೀಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇಂಥ ಒಂದು ಸೀರೀಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ನೇರವಾಗಿ ಮೊದಲನೇ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಬಕ್ಸಾರ್ ಅಥವಾ ಬಕ್ಸರ್ ಕದನದ ಪರಿಣಾಮವಾಗಿ ಸಂಭವಿಸಿದ ಘಟನೆಗಳಿವೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ನಾಲ್ಕು ಘಟನೆಗಳನ್ನು ಕೊಡಲಾಗಿದೆ ಆದರೆ ನಾಲ್ಕು ಘಟನೆಗಳಲ್ಲಿ ಸರಿಯಾದಂತಹ ಒಂದು ಆಯ್ಕೆ ಯಾವುದು ಅಂಥೇಳಿ ನೀವೇನು ಅಂದ್ರೆ ಗುರುತಿಸಬೇಕಾಗತ್ತೆ ಮೊದಲೇ ಆಯ್ಕೆಯನ್ನು ನೋಡೋಣ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಬಂಗಾಲದ ಬಂಗಾಳ ಮಾಡ್ಕೊರಿ ಬಂಗಾಳದ ಮೇಲಿನ ದಿವಾಣಿ ಹಕ್ಕನ್ನು ಎರಡನೇ ಶಾಲಂ ನೀಡಿದನು ಅಂತಕ್ಕಂಥದ್ದು ಸೆಕೆಂಡ್ ಒನ್ ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಒಂದು ಬಂಗಾಲದ ಮೇಲಿನ ತನ್ನ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು ಇನ್ನು ನಂತರದಲ್ಲಿ ಔದ್ನ ನವಾಬನಾದ ಶೂಜಾ ಉದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಕೊಡಲೇಬೇಕಾಯಿತು ನಂತರದಲ್ಲಿ ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸಿತು ಇಲ್ಲಿ ಸಂಕೇತಗಳು ನೋಡ್ಕೊಂಡ್ಬಿಡೋಣ ಎ ಆ್ಯಂಡ್ ಬಿ ಮಾತ್ರ ಸರಿ ಎ ಬಿ ಮತ್ತು ಡಿ ಸರಿ ಇಲ್ಲಿ ಡಿ ಆ್ಯಂಡ್ ಸಿ ಸರಿ ಮತ್ತು ಎ ಬಿ ಸಿ ಡಿ ನಾಲ್ಕು ಸರಿ ಇದೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆ ಯಾವುದು ಬಕ್ಸಾರ್ ಕದನದ ಪರಿಣಾಮವಾಗಿ ಸಂಭವಿಸಿದ ಘಟನೆಗಳು ಬಕ್ಸಾರ್ ಕದನ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ನಡೀತದೆ ರೈಟಾ ಇಲ್ಲಿ ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರ ಇರ್ತಾನೆ ಸೊ ಈತನ ಆರಂಭದಲ್ಲಿ ಕೂಡ ಬ್ರಿಟಿಷರಿಗೆ ಒಂದು ನಿಷ್ಠೆಯಿಂದ ಇರ್ತಾನೆ ತದನಂತರದಲ್ಲಿ ಮೀರ್ ಕಾಸಿಂ ತನ್ನನ್ನು ತಾನ ಸ್ವತಂತ್ರ ರಾಜ್ಯ ಅಂತೇಳಿ ಘೋಷಣೆ ಮಾಡ್ಕೊಳ್ತಾನೆ ಅದ್ರ ಜೊತೆಗೆ ಈ ಹಿಂದೆ ಮೀರ್ ಜಾಫರ್ ಏನು ದಸ್ತಕಗಳನ್ನು ಒಂದು ದುರ್ಬಳಕೆ ಆಗ್ತಾ ಇರುತ್ತೆ ಬಂಗಾಳದಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಸುಂಕ ಮುಕ್ತ ವ್ಯಾಪಾರವನ್ನು ಘೋಷಣೆ ಮಾಡ್ತಾನೆ ಇದರ ಒಂದು ಪರಿಣಾಮವಾಗಿ ಏನಾಗತ್ತೆ ಬ್ರಿಟಿಷರೊಡನೆ ಭಾರತೀಯ ಒಂದು ಏನು ವರ್ತಕರಿರ್ತಾರೆ ನೇರವಾಗಿ ಸ್ಪರ್ಧೆಗೆ ಇಳಿತಾರೆ ಅಂತಕ್ಕಂಥದ್ದು ಇದರಿಂದ ಬ್ರಿಟಿಷರಿಗೆ ಒಡೆತ ಬೀಳ್ತದೆ ಇದರಿಂದ ವಿರೋಧಗೊಂಡಂಥ ಬ್ರಿಟಿಷರು ಯಾರನ್ನ ಮೀರ್ ಖಾಸಿಮ್ನ ಪದಚ್ಯುತಿಗೊಳಿಸ್ತಾರೆ ಅಂತಕ್ಕಂಥದ್ದು ಪದಚ್ಯುತಿಗೊಳಿಸಿದ್ರ ತರುವಾಯ ಮೀರ್ ಕಾಸಿಮ್ ಎರಡನೇ ಶಾಲಂ ಮತ್ತು ಶೂಜಾ ದೋಲವೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಏನು ಮಾಡ್ತಾರಂದರೆ ಈ ಒಂದು ಬಕ್ಸಾರದಲ್ಲಿ ಕದನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಅರ್ಥ ಆಯ್ತಾ ಈ ಮೂರೂ ಒಂದು ತ್ರಿಕೋಟ ಸೈನ್ಯ ಏನಿರುತ್ತೆ ಈ ಒಂದು ಬ್ರಿಟಿಷರ ನೇತೃತ್ವದಲ್ಲಿ ಬಂದಿರತಕ್ಕಂಥ ಯಾರ ನೇತೃತ್ವ ಹೆಕ್ಟರ್ ಮನರೋ ನೇತೃತ್ವದ ಬಂದಂಥ ಸೇನೆಯನ್ನು ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಈ ಘಟನೆ ನಡೀತದೆ ಅದರ ಒಂದು ಪರಿಣಾಮವಾಗಿ ಏನನ್ನು ಸಂಭವಿಸ್ತವೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಲದ ದಿವಾನಿ ಹಕ್ಕನ್ನು ಎರಡನೇ ಶಾಲಂ ನೀಡಿದನು ಇದು ಕರೆಕ್ಟಿದೆ ಈ ಪರಿಣಾಮ ಇದು ಆಯಿತು ದಿವಾನಿ ಹಕ್ಕು ಅಂತಕ್ಕಂಥ ದಿವಾನಿ ಅಂದರೆ ಭೂಕಂದೆ ವಸೂಲಿ ಮಾಡ್ತಕ್ಕಂಥ ಹಕ್ಕು ಎರಡನೇದು ಶಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಲದ ಮೇಲಿನ ತನ್ನ ಹಕ್ಕನ್ನು ಬಿಟ್ಟು ಕೊಡಬೇಕಾಯಿತು ಇದು ಕೂಡ ಸರಿ ಇದೆ ಇದು ಕೂಡ ಪರಿಣಾಮ ಅದೇ ಆಯಿತು ಇನ್ನು ಮೂರನೇ ಒಂದು ಆಯ್ಕೆ ಹೌದು ನವಾಬನಾದ ಶೂಜಾ ಉದೌಲ್ ಯಾಕಂದರೆ ಇಲ್ಲಿ ಮೂರು ತ್ರಿಕೋಟ ಸೇನೆ ಇತ್ತು ಶೂಜಾ ಉದೌಲ್ ಮತ್ತು ಎರಡನೇ ಶಾಲಂ ರೈಟಾ ಶೂಜಾ ಉದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಅರವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಅರವತ್ತು ಲಕ್ಷ ಅಲ್ಲ ಇಲ್ಲಿ ಎಷ್ಟಂದರೆ ಐವತ್ತು ಲಕ್ಷಗಳನ್ನ ಕೊಡಬೇಕಾಗತ್ತೆ ಎಷ್ಟು ಐವತ್ತು ಲಕ್ಷಗಳನ್ನ ಕೊಡಬೇಕಾಗತ್ತೆ ಹೀಗಾಗಿ ಆಪ್ಷನ್ ಸಿ ಏನಿದೆ ಅಂದರೆ ಇಲ್ಲಿ ರಾಂಗ್ ಇದೆ ಹೀಗಾಗಿ ಏನು ಮಾಡಬೇಕಾಗತ್ತೆಂದರೆ ಎ ಬಿ ಮತ್ತು ಡಿ ಸರಿ ಇದೆ ಆಪ್ಷನ್ ಟು ಇಲ್ಲಿ ಸರಿಯಾದಂಥ ಉತ್ತರ ಅಂದರೆ ಇಲ್ಲಿ ಐವತ್ತಿದ್ರೆ ಅದು ಕೂಡ ಸರಿಯಾಗ್ಬೋದಾಗಿತ್ತು ಇನ್ನು ಕೊನೆಯ ಒಂದು ಕೂಡ ಮೀರ್ ಜಾಫರ್ನ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ಏನು ಮಾಡ್ತಂದ್ರೆ ವಿಶ್ರಾಂತಿ ವೇತನವನ್ನು ನೀಡಿದೆ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ಏನು ಮಾಡ್ತಂದ್ರೆ ನಿರ್ವಹಿಸ್ತದ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಆರಿಸಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಸಾವಿರದ ಆರುನೂರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಿದ್ದಾರೆ ಸಾವಿರದ ಆರುನೂರು ಈಸ್ಟ್ ಇಂಡಿಯಾ ಕಂಪ್ನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕೂಡ ಇದನ್ನು ಕರಿಬೋದು ಇನ್ನು ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ನೆದರ್ಲ್ಯಾಂಡ್ನಲ್ಲಿ ಸ್ಥಾಪಿಸಲಾಯಿತು ನೆದರ್ಲ್ಯಾಂಡ್ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಅಥವಾ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಕೂಡ ಇದನ್ನು ಕರೀತಾರೆ ಇನ್ನು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಭಾರತದಲ್ಲಿ ಸ್ಥಾಪಿಸಲಾಯಿತು ಈ ಮೂರು ಆಯ್ಕೆಗಳಲ್ಲಿ ಯಾವುದು ಸರಿಯಿದೆ ಅಂತಕ್ಕಂಥದ್ದು ಎ ಆ್ಯಂಡ್ ಬಿ ಮಾತ್ರ ಸರಿ ಇದೆಯಾ ಎ ಬಿ ಸಿ ಮೂರು ಕೂಡ ಸರಿ ಇದೆಯಾ ಅಥವಾ ಸಿ ಮಾತ್ರ ಸರಿ ಇದೆಯಾ ಅಥವಾ ಯಾವುದು ಅಲ್ವಾ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ಯಾವುದು ಸರಿ ಇದೆ ಕೇವಲ ಎ ಮತ್ತು ಬಿ ಸರಿ ಇದೆ ಆಯ್ಕೆ ಒಂದು ಯಾಕಂದರೆ ಹದಿನಾರುನೂರ ಅರವತ್ತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾಸ್ ಕಂಪ್ನಿ ಸ್ಥಾಪನೆ ಆದದ್ದು ಕೂಡ ಸರಿಯೇ ಆದರೆ ಅದು ಸ್ಥಾಪನೆ ಆದದ್ದು ಫ್ರಾನ್ಸ್ನಲ್ಲಿ ಎಲ್ಲಿ ಸ್ಥಾಪನೆ ಆಯಿತು ಫ್ರಾನ್ಸ್ನಲ್ಲಿ ಸ್ಥಾಪನೆಯಾಗಿತ್ತು ಅದರಲ್ಲಿ ಭಾರತ ಅಂತ ಕೊಟ್ಟಿದ್ದಾರೆ ಸೊ ಹದಿನಾರರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇಂಗ್ಲೆಂಡಿನಲ್ಲಿ ಸ್ಥಾಪನೆ ಆಯಿತು ಕರೆಕ್ಟ್ ಇದೆ ಸಾವಿರದ ಆರುನೂರ ಎರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ನೆದರ್ಲ್ಯಾಂಡಲ್ಲಿ ಸ್ಥಾಪನೆ ಆಯಿತು ಕರೆಕ್ಟ್ ಇದೆ ಇನ್ನು ಸಾವಿರದ ಆರುನೂರ ಅರವತ್ನಾಲ್ಕು ಫ್ರೆಂಚ್ ಈಸ್ಟ್ ಇಂಡಿಯಾ ಏನಿದೆ ಅದು ಫ್ರಾನ್ಸ್ನಲ್ಲಿ ಸ್ಥಾಪನೆಗೊಳ್ತದೆ ತದನಂತರದಲ್ಲಿ ಭಾರತದಲ್ಲಿ ಅದರ ಒಂದು ವ್ಯಾಪಾರಿ ಕೋಟೆಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಆಡಳಿತವನ್ನು ಪ್ರಾರಂಭ ಮಾಡಲಾಗತ್ತೆ ಅರ್ಥ ಆಯ್ತಾ ಭಾರತದಲ್ಲಿ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ ಇದ್ದದ್ದು ಈಗಾಗಲೇ ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಅತ್ಯಂತ ಮಹತ್ವಪೂರ್ಣವಂಥ ಪ್ರಶ್ನೆ ಸಾವಿರದ ಏಳ್ನೂರ ಹದಿನೇಳರಲ್ಲಿ ಯಾವ ದೊರೆ ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಕಗಳನ್ನು ನೀಡಿದನು ಅಂತ ಹೇಳ್ತಾರೆ ಇಲ್ಲಿ ದಸ್ತಕ ಅಂದರೆ ಏನು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು ದಸ್ತಕ ಅಂದರೆ ವ್ಯಾಪಾರ ಮಾಡಲು ನೀಡ್ತಕ್ಕಂಥ ಅನುಮತಿ ಪತ್ರ ಅಂತ ಕರೀತಾರೆ ಏನಂತ ಕರೀತಾರೆ ವ್ಯಾಪಾರ ಮಾಡಲು ನೀಡ್ತಕ್ಕಂಥ ಅನುಮತಿ ಪತ್ರ ದಸ್ತಕ ಅಂದರೆ ಇನ್ನು ಯಾವ ದೊರೆ ಏನು ಅಂದರೆ ವ್ಯಾಪಾರ ನಡೆಸಲು ಕಂಪನಿಗೆ ದಸ್ತಗಣ್ಣು ನೀಡ್ತಾನೆ ಇಲ್ಲಿ ನಿಮ್ಮ ಆಯ್ಕೆಗಳು ಫಾರೂಕ್ ಶಿಯಾರ್ ಮುರ್ಷಿದ್ ಅಲಿಖಾನ್ ಅಲಿ ಉದೌಲ್ ಸಿರಾಜ್ ಉದೌಲ್ ಕೂಡ ಫೇಮಸ್ ಇದ್ದಾನೆ ಇಲ್ಲಿ ಅಂತ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಫಾರೂಕ್ ಶಿಯಾರ್ ಯಾರು ಫಾರೂಕ್ ಶಿಯಾರ್ ಇಲ್ಲಿ ಸಾವಿರದ ಹದಿನೇಳರ ಹದಿನೇಳರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರ್ ಏನು ಅಂದರೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸುವುದರ ಸಲುವಾಗಿ ಕಂಪ್ನಿಗೆ ಒಂದು ಪರವಾನಿಗೆ ಪತ್ರಗಳನ್ನು ಕೊಡ್ತಾನೆ ಅಂದರೆ ದಸ್ತಕಗಳನ್ನ ಕೊಡ್ತಾನೆ ಇದು ಅವರ ಲಾಭಕ್ಕೆ ಕೂಡ ಕಾರಣ ಆಗ್ತದೆ ಆದರೆ ಕಂಪ್ನಿಗೆ ಸೀಮಿತವಾಗಿದ್ದ ಈ ದಸ್ತಕಗಳನ್ನು ಕಂಪ್ನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕೆ ಕೂಡ ಏನು ಮಾಡ್ತಾರೆ ಅಂದರೆ ಬಳಸ್ಕೊತಾರೆ ವ್ಯಾಪಾರದ ದುರುಪಯೋಗ ಆಗ್ತದೆ ಇದರಿಂದ ಬಂಗಾಳ ಸರ್ಕಾರ ಏನಂತಂದರೆ ಅಪಾರ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಮುರ್ಷಿದ್ ಅಲಿ ಖಾನ್ ಎಂದು ಹಿಡ್ಕೊಂಡು ಇಲ್ಲಿ ಎರಡನೇ ಆಕೆಯಲ್ಲಿ ಅಲ್ಲಿ ವರ್ದಿ ಖಾನ್ವರೆಗೆ ಎಲ್ಲ ನೊಬ್ಬರು ದಸ್ತಕನ ದುರುಪಯೋಗವನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇದೇ ಒಂದು ವಿಚಾರ ಏನಾಗುತ್ತೆ ಅಂದರೆ ನವಾಬ್ ಮತ್ತು ಕಂಪ್ನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಡ್ತದೆ ಇದರ ಒಂದು ಪರವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟ ಅತ್ಯಂತ ಮಹತ್ವಪೂರ್ವ ಅಂತ ಎರಡು ಯುದ್ಧಗಳು ಅಂದ್ರೆ ಒಂದು ಪ್ಲಾಸಿ ಇನ್ನೊಂದು ಬಕ್ಸಾರ್ ಕದನ ಅಥವಾ ಬಕ್ಸರ್ ಕದನ ಪ್ಲಾಸಿ ಕದನದಲ್ಲಿ ಸಿರಾಜ್ ದೋಲ್ ನಾಯಕತ್ವವನ್ನು ವಹಿಸ್ಕೊತಾನೆ ಇದು ನಿಮಗೆ ಈಗಾಗಲೇ ಗೊತ್ತದೆ ಸಾವಿರದ ಹದಿನೇಳನೂರ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೀತದೆ ಯಾವುದು ಶಿರಾಜು ಅವರಿ ನಾಯಕತ್ವವನ್ನು ನಂತರದಲ್ಲಿ ಬಕ್ಸಾರ್ ಸಾವಿರದ ಏಳುನೂರ ಅರವತ್ತ್ನಾಲ್ಕು ಎರಡು ಪ್ರಮುಖ ಕದನಗಳು ನಡೀತವೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಇನ್ನು ಮುಂದಿನ ಪ್ರಶ್ನೆಗೋಣ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಯಾರು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಒಂದು ಅಧಿಕಾರಿಯನ್ನು ಕೇಳಿದ್ದಾರೆ ಇಲ್ಲಿ ನಿಮ್ಮ ಆಯ್ಕೆಗಳು ರಾಬರ್ಟ್ ಕ್ಲೇವ್ ಕೊಟ್ಟಿದ್ದಾರೆ ಕೌಂಟ್ ಡಿ ಲಾಲಿ ಕೂಡ ಕೊಟ್ಟಿದ್ದಾರೆ ನಂತರದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ನಂತರದಲ್ಲಿ ಲಾರ್ಡ್ ಡಾಲ್ ಹೌಸಿ ಸರಿಯಾದಂತ ಉತ್ತರ ಯಾವುದು ರಾಬರ್ಟ್ ಕ್ಲೈವ್ ಸರಿನಾ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಆ ಪ್ರಥಮ ಅಧಿಕಾರಿ ಈತನ ಏನು ಮಾಡ್ತಾನೆ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಕಾರ್ಕುನವಾಗಿ ಅಂದರೆ ಕ್ಲಾರ್ಕ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಸೇರ್ಕೋತಾನೆ ಇನ್ನು ಕರ್ನಾಟಕ ಯುದ್ಧದಲ್ಲಿಯೂ ಅದರಲ್ಲಿ ಹರಕಾಟ್ನ ಮುತ್ತಿಗೆಯಲ್ಲಿ ಏನು ಅಂದರೆ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸಿ ಬ್ರಿಟಿಷರ ವಿಜಯಕ್ಕೆ ಕಾರಣ ಆಗ್ತಾನೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವ ರೂಪಿಸುವಲ್ಲಿ ಸಫಲನಾದ ಈತ ಬಂಗಾಳದ ವಿಜಯಕ್ಕೂ ಕೂಡ ಕಾರಣ ಆಗ್ತಾನೆ ಇನ್ನು ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನದ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ಇದರಿಂದ ಅಪಾರ ಸಂಪತ್ತನ್ನು ಕ್ಲೈವನು ಸಂಪಾದಿಸ್ತಾನೆ ಅದರ ಜೊತೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭವನ್ನು ತಂದುಕೊಡ್ತಾನೆ ಅಪಾರ ಸಂಪತ್ತಿನಿಂದ ಇಂಗ್ಲೆಂಡಿಗೆ ಹಿಂತಿರುಗಿದ ಕ್ಲೈವ್ ಸಂಸತ್ತಿನ ಒಂದು ಸದಸ್ಯನಾಗಿ ಸಹ ನೇಮಕಗೊಳ್ತಾನೆ ರಾಬರ್ಟ್ ಕ್ಲೈವ್ನು ಇಂಗ್ಲೆಂಡಿಗೆ ಹಿಂತಿರುಗಿದ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ನಷ್ಟವನ್ನು ಅನುಭವಿಸತೊಡುತ್ತದೆ ಅವನ ಮೇಲೆ ಅಪಾದನೆಗಳು ಇದ್ದಾಗೂ ಅನಿವಾರ್ಯತೆಯಲ್ಲಿ ಸರ್ಕಾರ ಮತ್ತೆ ಏನು ಮಾಡ್ತಂದರೆ ರಾಬರ್ಟ್ ಕ್ಲೈವ್ನನ್ನು ಬ್ರಿಟಿಷರ ಘನತೆ ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಭಾರತಕ್ಕೆ ಸೇನಾಪತಿಯಾಗಿ ಕಳಿಸಿಕೊಡ್ತದೆ ಬಕ್ಸಾರ್ ಕದನದಲ್ಲಿ ಮತ್ತೆ ವಿಜಯಿಯಾಗಿ ಬ್ರಿಟಿಷರಿಗೆ ಘನತೆಯನ್ನು ತಂದುಕೊಟ್ಟ ಕ್ಲೈವು ಬಂಗಾಳ ಬಿಹಾರ ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾಣಿ ಹಕ್ಕನ್ನು ಕಂಪನಿಗೆ ತಂದು ಕೊಡ್ತಾನೆ ಇದರಿಂದ ಮತ್ತೆ ಸಂಪತ್ತನ್ನು ತನಗು ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ದೊರಕಿಸಿಕೊಂಡು ನೂರ ಅರವತ್ತೇಳರಲ್ಲಿ ಇಂಗ್ಲೆಂಡಿಗೆ ಹಿಂದಿರುಗುತ್ತಾನೆ ಇದು ರಾಬರ್ಟ್ ಕ್ಲೈವ್ನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮುಂದಿನ ಪ್ರಶ್ನೆ ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕರ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು ನಿಮ್ಮ ಆಯ್ಕೆಗಳು ದೋಸ್ತಲಿ ಅಸಫ್ ಜಾ ಅನ್ವರುದ್ದೀನ್ ಮೇಲನೇ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ಯಾವುದಂದರೆ ಇಲ್ಲಿ ಅಸಫ್ ಜಾ ಅಂತಕ್ಕಂಥ ಒಂದು ಆಪ್ಷನ್ ಬಿ ಈತ ಏನು ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ ಇವನ ಆ ದಿನದಲ್ಲಿ ಕಾರ್ನಾಟಿಕ್ ಒಂದು ಪ್ರಾಂತ್ಯವನ್ನು ಆಳುತ್ತಿದ್ದ ದೋಸ್ತಲಿ ಎಂಬಾತನು ಅಸಫ್ ಜಾಗೆ ಏನಾಗಿರ್ತಾನೆ ನಿಷ್ಠನಾಗಿ ಇರಲಿಲ್ಲ ದೋಸ್ತಲಿ ನಿಷ್ಠ ಇರಲಿಲ್ಲ ಇವನಿಗೆ ಸಾವಿರದ ಏಳ್ನೂರ ನಲವತ್ತರಲ್ಲಿ ಮರಾಠರು ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತಲಿಯನ್ನು ಕೊಲ್ತಾರೆ ಈತನನ್ನು ಮಾರಾಟರು ಅವನ ಅಳಿಯ ಚಂದಾ ಸಾಹೇಬ್ರನ್ನು ಸತಾರದಲ್ಲಿ ಸೇರಲಿಡ್ತಾರೆ ಆಗ ಅಸಫ್ ಜಾ ತನ್ನ ನಂಬಿಕಸ್ಥ ಒಂದು ವ್ಯಕ್ತಿಯಾದ ಉದ್ದೀನ್ ಅಂದರೆ ಏನು ಆಪ್ಷನ್ಸ್ ಇದೆ ಅಣ್ವರುದ್ದೀನನ್ನು ಕರ್ನಾಟಕದ ಅವನ ನೇಮಕ ಮಾಡ್ತಾನೆ ಇನ್ನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಒಂದು ಸಾಮ್ರಾಜ್ಯದ ಪೋರ್ಚುಗೀಸರ ರಾಜ್ಯದ ಅಥವಾ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದರೆ ಈ ಪ್ರಶ್ನೆ ಎಸ್ ಟಿ ಎಫ್ ಡಿ ನಲ್ಲಿ ಕೂಡ ಕೇಳಲಾಗಿತ್ತು ಸಾಕಷ್ಟು ಇನ್ನೂ ಕೂಡ ಗೊಂದಲ ಇದೆ ಭಾರತದಲ್ಲಿ ಪೋರ್ಚುಗೀಸರ ನಮ್ಮ ಜಿ ಪಿ ಎಸ್ನ ಕೂಡ ಕೇಳಲಾಗಿತ್ತು ಪೋರ್ಚುಗೀಸರ ರಾಜ್ಯದ ನಿಜವಾದ ಸ್ಥಾಪಕ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಲ್ಫಾನ್ಸೊ ಡಿ ಎಲ್ಬುಕರ್ ಗವರ್ನರ್ ಜನರಲ್ ಡೂಪ್ಲೆ ಲಾಬೋಡೀನಾ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ನಿಜವಾದ ಒಂದು ಸ್ಥಾಪಕ ಯಾರಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕಾ ಅಲ್ಲ ಅಲ್ಫಾನ್ಸೋ ಡಿ ಅಲ್ಬುಕರ್ಕೇನು ಬ್ಲೂ ವಾಟರ್ ಪಾಲಿಸಿ ಅಥವಾ ನೀರಿ ನೀಲಿ ನೀರಿನ ಜಲ ನೀತಿಯನ್ನು ಜಾರಿಗೆ ತಂದಂಥವನು ಇಲ್ಲಿ ನಿಜವಾದ ಸಾಮ್ರಾಜ್ಯ ಸ್ಥಾಪಕ ಯಾವುದಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಫ್ರಾನ್ಸಿಸ್ಕೊ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನಿದಾನೆ ಈತ ಮೊಟ್ಟ ಮೊದಲ ವಯಸ್ಸಾಗಿ ಭಾರತಕ್ಕೆ ಬರ್ತಾನೆ ಇದನ್ನು ನೆನಪಿಟ್ಟುಕೊಳ್ಳಿ ಮೊಟ್ಟ ಮೊದಲನೇದಾಗಿ ಬಂದವನು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಆದರೆ ಆದರೆ ಬಟ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಂದರೆ ಯಾರು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಪ್ಷನ್ ಟೂ ಸರಿಯಾದಂಥ ಉತ್ತರ ಅಲ್ಫಾನ್ಸೊ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಅಂತ ಕರಿತಾರೆ ಇವನು ಸಾಮಾನ್ಯ ಶಕ ಅಂದರೆ ಸಾಲಿವಾನ ಶಕ ನೂರ ಹತ್ತರಲ್ಲಿ ನೂರ ಹತ್ತರಲ್ಲಿ ಅಂದರೆ ಸಾವಿರದ ಐದುನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನದಿಂದ ಗೋವಾನ ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಪರಿವರ್ತಿಸ್ತಾನೆ ಮುಂದೆ ಒಂದು ಶತಮಾನದ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮವನ್ನು ಹೊಂದಿದಂಥ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲೀಷರ ಆಗಮನದ ನಂತರ ರಾಜಕೀಯವಾಗಿ ಏನು ಮಾಡ್ತಾರೆ ಅಂದರೆ ಇವರು ಹಿಂದೆ ಸೇರ್ತಾರೆ ಅಂತಕ್ಕಂಥದ್ದು ಇನ್ನು ಬ್ಲೂ ವಾಟರ್ ಫಾಲಿಸಿ ಇದು ಫ್ರಾನ್ಸಿಸ್ ಡಿ ಎಲಿಮಿಟಾಗೆ ಸಂಬಂಧಪಟ್ಟಾಗ ಆದರೆ ನಿಜವಾದ ಒಂದು ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಇನ್ನು ಫ್ರೆಂಚ್ ಗವರ್ನರ್ ಜನರಲ್ ಡೂಪ್ಲೆ ಕೂಡ ತನ್ನ ಒಂದು ವಿಶೇಷ ಚಾಣಕ್ಯ ನೀತಿಯಿಂದಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಬ್ರಿಟಿಷರೊಂದಿಗೆ ಹೋರಾಟವನ್ನು ಮಾಡ್ತಾನೆ ಅಂದರೆ ಫ್ರೆಂಚ್ ಸರ್ಕಾರ ಹಿಂದೆ ಸೇರಿದು ಈತನನ್ನು ವಾಪಸ್ ಕರ್ಸ್ಕೊಳ್ತದೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಈಗಾಗಲೇ ಈ ಪ್ರಶ್ನೆ ಒಂದು ಬಾರಿ ನಾನು ಕೇಳಿದ್ದೀನಿ ನೀವು ಕಮೆಂಟ್ ಮುಖಾಂತರ ಇದರ ಮೇಲೆ ಉತ್ತರವನ್ನು ಕೊಡ್ಬೋದು ಕರ್ನಾಟಕದಲ್ಲಿ ಅತಿ ಉದ್ದನೀಯ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಥರ್ಟೀನ್ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಪ್ರಕಟಿಸ್ಬೋದಾಗಿದೆ ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಥರ್ಟೀನ್ ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ಬೀದರ್ ಮತ್ತು ಬಾಗಲಕೋಟೆ ಕಲಬುರಗಿ ಮತ್ತು ಮೈಸೂರು ಪುಣೆ ಮತ್ತು ಮಂಗಳೂರು ಮೇಲಿನ ಯಾವುದೂ ಅಲ್ಲ ಮುಂದಿನ ಪ್ರಶ್ನೆ ಸಾವಿರದ ಆರುನೂರ ತೊಂಬತ್ತರ ದಶಕದಲ್ಲಿ ಬ್ರಿಟಿಷರು ಕೆಳಗಿನ ಹಳ್ಳಿಗಳನ್ನು ಖರೀದಿಸಿದರು ಸಾವಿರದ ಆರುನೂರ ತೊಂಬತ್ತರ ದಶಕದಲ್ಲಿ ಬ್ರಿಟಿಷರು ಯಾವ ಹಳ್ಳಿಗಳನ್ನು ಖರೀದಿಸಿದರು ಸುತನತಿ ಕಲ್ಕತ್ತಾ ಗೋವಿಂದಪುರ ಎ ಓನ್ಲಿ ಎ ಆರ್ ಸಿ ಓನ್ಲಿ ಎ ಬಿ ಮತ್ತು ಸಿ ಯಾವುದು ಸರಿಯಿದೆ ಇಲ್ಲಿ ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಮೂರನೇ ಆಯ್ಕೆಯಲ್ಲಿ ಸರಿಯಿದೆ ಎ ಬಿ ಮತ್ತು ಸಿ ಮೂರು ಆಯ್ಕೆಗಳು ಸರಿಯಾಗಿವೆ ಸಾವಿರದ ಆರುನೂರ ತೊಂಬತ್ತರ ಒಂದು ದಶಕದಲ್ಲಿ ಈ ಒಂದು ಏನಂದರೆ ಬಂಗಾಳದ ರಾಜ್ಯಪಾಲಿಂದ ಹುಗ್ಲಿ ನದಿ ದಂಡೆ ಮೇಲೆ ಇರತಕ್ಕಂಥ ಯಾವ ನದಿ ದಂಡೆಯ ಮೇಲೆ ಇದು ಕೂಡ ನೆನಪಿಟ್ಗಳು ಇದು ಕೂಡ ಪ್ರಶ್ನೆ ಬರ್ಬೋದು ಹುಗ್ಲಿ ನದಿಯ ದಂಡೆಯ ಮೇಲೆ ಇರತಕ್ಕಂತಹ ಸುತನತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ ಮೂರು ಹಳ್ಳಿಗಳನ್ನು ಖರೀದಿಸಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ತಾರೆ ಇದರ ಸುತ್ತ ಕಲ್ಕತ್ತಾ ನಗರ ಬೆಳೀತದೆ ಇದು ಕೂಡ ನೆನಪಿಟ್ಬಿಟ್ಟು ಕೋಟ್ ಫೋರ್ಟ್ ವಿಲಿಯಂ ಒಂದು ಕೋಟೆ ಏನಿದೆ ಇದು ಸುತ್ತನತಿ ಕಲ್ಕತ್ತಾ ಮತ್ತು ಗೋವಿಂದಪುರ ಈ ಮೂರು ಹಳ್ಳಿಗಳನ್ನು ಅದರ ಸುತ್ತ ಏನು ಮಾಡ್ತಂದ್ರೆ ಈ ಕಲ್ಕತ್ತಾ ನಗರ ಬೆಳೀತದೆ ಅಂತಕ್ಕಂಥದ್ದು ನಂತರದಲ್ಲಿ ಹದಿನೇಳನೇ ಒಂದು ಶತಮಾನದ ಅಂತ್ಯದ ಒಳಗೆ ಇಂಗ್ಲೀಷರು ಏನು ಮಾಡ್ತಾರೆ ಅಂದರೆ ಮದ್ರಾಸ್ ಬಾಂಬೆ ಮತ್ತು ಕಲ್ಕತ್ತಾಗಲ್ಲಿ ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಮಾಡಿಕೊಂಡ್ರು ಇನ್ನು ಅದರ ಒಂದು ಹದಿನೆಂಟು ಶತಮಾನದಲ್ಲಿ ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನು ಕೂಡ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಮೊದಲನೆಯ ಕರ್ನಾಟಕ ಯುದ್ಧದಲ್ಲಿ ಡುಪ್ಲೆಯು ಕೋರಿಕೆಯ ಮೇರೆಗೆ ಮೊದಲನೆಯ ಕರ್ನಾಟಕ ಯುದ್ಧದಲ್ಲಿ ಡೂಪ್ಲೆಯ ಕೋರಿಕೆಯ ಮೇರೆಗೆ ಈ ಕೆಳಗಿನ ಸೇನಾ ಮುಖ್ಯಸ್ಥನು ಮಾರಿಷ್ನಿಂದ ಬಂದು ಬ್ರಿಟಿಷರ ಮದ್ರಾಸನ್ನು ವಶಪಡಿಸಿಕೊಂಡನು ಸೊ ಇಲ್ಲಿ ಬ್ರಿಟಿಷರ ಮದ್ರಾಸನ್ನು ವಶಪಡಿಸಿಕೊಂಡಂಥವರು ಯಾರು ಅಂತಕ್ಕಂಥದ್ದು ಬುಸ್ಸಿ ಲಾಬೋಡೇನಾ ಅಲ್ಪಾನ್ಸು ಡಿ ಅಲ್ಬುಕರ್ಕ್ ನಂತರದಲ್ಲಿ ಮೇಲಿನ ಯಾರೂ ಅಲ್ಲ ಸರಿಯಾದಂಥ ಉತ್ತರ ಯಾವುದಂದರೆ ಲಾಬೋರ್ಡೇನಾ ಯಾರು ಆಪ್ಷನ್ ಬಿ ಲಾಬೋರ್ಡೇನಾ ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳ್ನೂರ ನಲವತ್ತೆಂಟರವರೆಗೆ ನಡೀತದೆ ಡುಪ್ಲೇ ಒಂದು ಕೋರಿಕೆಯ ಮೇರೆಗೆ ಯಾರು ಫ್ರೆಂಚ್ ಗವರ್ನರ್ ಜನರಲ್ ಲಾಬೋಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬರ್ತಾನೆ ಮಾರಿಷಸ್ನಿಂದ ಬಂದ ಬ್ರಿಟಿಷರಿಂದ ಏನು ಮಾಡ್ತಾನೆ ಅಂದರೆ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ ಇಂಥ ಒಂದು ಸಂದರ್ಭದಲ್ಲಿ ಅಸಹಾಯಕರಂಥ ಬ್ರಿಟಿಷರು ಕರ್ನಾಟಕ ನವಬನಾದ ಅನ್ವರ್ ಯುದ್ಧದಲ್ಲಿ ಮೋರೆಡ್ತಾರೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊತಾರೆ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲು ಅನವರದ ಕಳುಹಿಸಿಕೊಟ್ಟ ಸೇನೆ ಕೂಡ ಅಲ್ಲಿ ಸೋಲ್ತದೆ ಕೊನೆಗೆ ಲಾಬೋಡಿನ ಡುಪ್ಲೇಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ವಾಪಸ್ ಹೋಗ್ತಾನೆ ಇದರಿಂದ ಕೋಪಗೊಂಡ ಡುಪ್ಲೆ ಏನು ಮಾಡ್ತದೆ ಅಂದರೆ ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅಂತಿಮವಾಗಿ ಯುದ್ಧ ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆದ ಎ ಲಾ ಚಾಪಲ್ ಅಂತ ಕರಿತಾರೆ ಅಥವಾ ಎಕ್ಸ್ ಲಾ ಚಾಪಲ್ ಅಂತ ಒಂದು ಯುದ್ಧದೊಂದಿಗೆ ಮುಕ್ತಾಯವನ್ನು ಹೊಣ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದೂ ಸರಿ ಅಂತ ಹೇಳಿದ್ದಾರೆ ಜಂಗ್ ಮತ್ತು ಚಂದಾ ಸಾಹೇಬನಿಗೆ ಫ್ರೆಂಚರು ಬೆಂಬಲ ನೀಡಿದರು ಜಂಗ್ ಮತ್ತು ಅನೋರುದ್ದೀನ್ಗೆ ಬ್ರಿಟಿಷರು ಬೆಂಬಲ ನೀಡಿದರು ಅನೋರುದ್ದೀನ್ ಮಗ ಮೊಹಮ್ಮದ್ ಅಲಿ ಬ್ರಿಟಿಷರ್ ನೆರವಿಂದ ತೃಚನಾಪಳ್ಳಿಗೆ ನೆಲೆ ನಿಂತರು ಅನೋರುದ್ದೀನ್ ಅಂಬೂರ್ ಕದನದಲ್ಲಿ ಕೊಂದರು ಯಾವ ಆಯ್ಕೆಗಳು ಸರಿಯಾಗಿವೆ ಮೊದಲನೇದಾಗಿ ಜಂಗ್ ಮತ್ತು ಚಂದಾ ಸಾಹೇಬನಿಗೆ ಫ್ರೆಂಚರು ಬೆಂಬಲ ನೀಡಿದರಾ ಸರಿ ಇದೆಯಾ ಸರಿ ನಾಸಿರ್ ಜಂಗ್ ಮತ್ತು ಅನ್ವರುದ್ದನಿಗೆ ಬ್ರಿಟಿಷರು ಬೆಂಬಲ ನೀಡಿದರು ಇದು ಸರಿಯಾ ಸರಿ ಅಣ್ವರುದ್ದನ ಮಗ ಮಹಮ್ಮದ್ ಅಲಿ ಮತ್ತು ಬ್ರಿಟಿಷರ ನೆರವಿನಿಂದ ತಿರುಚನಾಪಲ್ಲಿಗೆ ನೆಲೆ ನಿಂತರು ಸರಿದೆಯಾ ಸರಿ ಅನ್ವರುದ್ದನ್ನು ಆಂಬೂರ್ ಕದನದಲ್ಲಿ ಕೊಂದರು ಇದು ಕೂಡ ಸರಿ ಇದೆ ಹೀಗಾಗಿ ಆಪ್ಷನ್ ಫೋರ್ ಇಲ್ಲಿ ಸರಿಯಾ ಅಂತ ಉತ್ತರ ಏನು ಮೊದಲನೇ ಕರ್ನಾಟಕ ಯುದ್ಧಂಥ ಯುದ್ಧ ನಡೆದಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಂದರೆ ನಂತರದಲ್ಲಿ ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಮತ್ತು ಸಾವಿರದ ಏಳ್ನೂರ ನಲವತ್ತೆಂಟು ಅಂದರೆ ಮೊದಲನೇ ಕರ್ನಾಟಕ ಯುದ್ಧ ಸಾವಿರದ ಏಳು ಏಳ್ನೂರ ನಲವತ್ತಾರು ಮತ್ತು ನಲವತ್ತೆಂಟರಲ್ಲಿ ನಡೀತದೆ ಇವಾಗ ಹೈದರಾಬಾದ್ ಸಂಸ್ಥಾನದ ನಿಜಾಮ ಸಾವಿರದ ಏಳುನೂರ ನಲ್ವತ್ತೆಂಟರಲ್ಲಿ ಅಸಫ್ ಜಾ ಅಂತಕ್ಕಂಥವನು ಮರಣವನ್ನು ಹೊಂತಾನೆ ಅಲ್ಲಿ ಸಿಂಹಾಸನಕ್ಕಾಗಿ ಅವನ ಮಗನಾದ ಜಂಗ್ ಮತ್ತು ಅವನ ಮಗಳ ಮಗನಾದ ಮುಜಾಫರ್ ಜಂಗ್ನ ನಡುವೆ ಯುದ್ಧ ನಡೀತದೆ ಒಂದು ಜಂಗ್ ಇನ್ನೊಂದು ಮುಜಾಫರ್ ಈ ಇಬ್ಬರ ಮಧ್ಯೆ ಏನಾಗುತ್ತೆ ಅಂದರೆ ಕದನ ಪ್ರಾರಂಭ ಆಗ್ತದೆ ಆತ ಕರ್ನಾಟಕದಲ್ಲಿ ಮರಾಠರ ಸೇನೆಯಿಂದ ಬಿಡುಗಡೆಗೊಂಡು ಚಂದಾ ಸಾಹೇಬ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಒಂದು ನಂತರದಲ್ಲಿ ಅನ್ವರುದ್ದೀನ್ ಇದು ಒಂದು ಇದು ಒಂದು ಇವರ ಮಧ್ಯೆ ಕೂಡ ಏನಾಗುತ್ತೆ ಅಂದರೆ ಕೆತ್ತಾಟ ಪ್ರಾರಂಭ ಆಗ್ತದೆ ಆಗ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ನಿಗೂ ಕರ್ನಾಟಕದಲ್ಲಿ ಚಂದಾ ಸಾಹೇಬ್ನಿಗೂ ಬೆಂಬಲವನ್ನು ನೀಡ್ತಾರೆ ಫ್ರೆಂಚರು ಜಂಗ್ ಮತ್ತು ಚಂದಾ ಸಾಹೇಬ್ನಿಗೆ ಇಬ್ಬರಿಗೂ ಬೆಂಬಲವನ್ನು ಯಾರು ಕೊಟ್ಟರು ಫ್ರೆಂಚರು ಕೊಟ್ಟರು ಇದೆ ತದನಂತರದಲ್ಲಿ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಾಸೀರ್ ಜಂಗ್ ಮತ್ತು ಅನುವರದಿನ್ಗೆ ಬ್ರಿಟಿಷರು ಬೆಂಬಲವನ್ನು ನೀಡ್ತಾರೆ ಇದು ಕೂಡ ಸರಿ ಇದೆ ನಂತರದಲ್ಲಿ ಸಾವಿರದ ಏಳ್ನೂರ ನಲವತ್ತೊಂಬತ್ತರಲ್ಲಿ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಒಂದು ಪಡೆಗಳು ಒಂದಾಗಿ ಅನವರು ಆಂಬೂರ್ ಕದನದಲ್ಲಿ ಕೊಲ್ತಾರೆ ಪರಿಣಾಮವಾಗಿ ಚಂದಾ ಸಾಹೇಬ್ ಕರ್ನಾಟಕನ ಒಂದು ನಾವು ಬಣ್ಣ ಮಗನಾದ ಮೊಹಮ್ಮದ್ ಅಲಿಯು ಅನವರುದ್ದೀನ ಮಗ ಯಾರಂದರೆ ಮೊಹಮ್ಮದ್ ಅಲಿ ಎಲ್ಲಿ ಹೋಗ್ತಾನೆ ಬ್ರಿಟಿಷರ ನೆರವಿನಿಂದ ತಿರುಚುನಾಪಳ್ಳಿಗೆ ನೆರಳು ನಿಲ್ತಾನೆ ಆತ ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನ್ನು ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಾಹಿಂದ ನಾಸಿರ್ ಜಂಗ್ನನ್ನು ಕೊಂದು ನಿಜಾಮನಾದರೂ ಸ್ವಲ್ಪ ದಿನಗಳಲ್ಲಿ ಹತ್ತಿಗೀಡಾಗ್ತಾನೆ ಅವನ ಸ್ಥಾನಕ್ಕೆ ಫ್ರೆಂಚರು ಅಸಫ್ ಜಾನ ಇನ್ನೊಬ್ಬ ಮಗನಾದ ಸಲಾಬ್ ಜನ ಏನು ಅಂದ್ರೆ ನಿಜಾಮ್ನಾಗಿ ಮಾಡ್ತಾರೆ ಸಲಾಬತ್ ಜಂಗ್ ಅಂತೇಳಿ ಕರೀತಾನೆ ಸೊ ಇದು ಇದರ ಬಗ್ಗೆ ವಿಶ್ಲೇಷಣೆ ಇನ್ನು ಮುಂದಿನ ಪ್ರಶ್ನೆ ಬಕ್ಸರ್ ಕದನದಲ್ಲಿ ಅಥವಾ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ಚರ್ಯದಲ್ಲಿದ್ದ ಮೊಘಲ್ ಚಕ್ರವರ್ತಿಯನ್ನು ಯಾರು ಕರೆತಂದು ದೆಹಲಿಯ ಸಿಂಹಾಸನದ ಮೇಲೆ ಉಳಿಸಿದರು ಅಂತಕ್ಕಂಥದ್ದು ಕೇಳಿದ್ದಾರೆ ಯಾರು ಕರೆತಂದರು ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಫ್ರೆಂಚರು ಬ್ರಿಟಿಷರು ಹೈದರಾಲಿ ಮತ್ತು ಮರಾಠರು ಬಕ್ಸಾರ್ ಕದನದಲ್ಲಿ ಯಾರು ಮೊಘಲ್ ಚಕ್ರವರ್ತಿ ಇದ್ದರು ಎರಡನೇ ಶಾಲಮ್ ಶುಜಾ ವದೌಲ್ ಮತ್ತು ಮೀರ್ ಕಾಸಮಿನ ನಡುವೆ ಬಕ್ಸಾರ್ ಕದನ ಮತ್ತು ಒಂದು ಹೆಕ್ಟರ್ ಮನ್ರೋ ಬ್ರಿಟಿಷರ ಒಂದು ಸೇನಾಧಿಕಾರಿ ಇದ್ದ ಅವರ ನಡುವೆ ಏನಾಗುತ್ತೆ ಅಂದರೆ ಕಲಾ ಪ್ರಾರಂಭವಾಗಿ ಇವರು ಸೋಲ್ತಾರೆ ತ್ರಿಕೂಟ ಸೇನೆ ಸೋಲ್ತದೆ ಆದರೆ ಬ್ರಿಟಿಷರಿಗೆ ಜಯ ಆಗ್ತದೆ ಆ ಒಂದು ಬ್ರಿಟಿಷರ ಆಶ್ರಯದಲ್ಲಿ ಇರತಕ್ಕಂಥ ಈ ಮೊಘಲ್ ಚಕ್ರವರ್ತಿ ಎರಡನೇ ಶಾಲಮ್ನನ್ನು ಯಾರು ಕರೆತಂದು ದೈಲಿಯ ಸಿಂಹಾಸನದ ಮೇಲೆ ಕೂಳಿರಿಸಿದ್ರು ಅಂತಕ್ಕಂಥ ಪ್ರಶ್ನೆ ಇದು ಸರಿಯಾದಂಥ ಉತ್ತರ ಯಾರಂದರೆ ಇಲ್ಲಿ ಮರಾಠರು ಆಪ್ಷನ್ ಡಿ ಸರಿಯಾದಂಥ ಉತ್ತರ ಇದು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶೀರ್ವಾದದ ಮೊಘಲ ಒಂದು ಚಕ್ರವರ್ತಿ ಎರಡನೇ ಶಾಲನನ್ನು ಮರಾಠರ ಕರೆತಂದು ಏನು ಮಾಡ್ತಾರೆ ಅಂದರೆ ದೆಹಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತಾರೆ ಇನ್ನು ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದಂಥ ಕೋರ ಮತ್ತು ಅಲಾಬಾದಗಳ ಮರಾಠರಿಗೆ ಕೊಡ್ತಾನೆ ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡ್ತದೆ ಇನ್ನು ಮರಾಠರ ಬಲಿಷ್ಠ ಪೇಶ್ವೆ ಆದಂಥ ಮಾಧವರಾಯ್ ಇದೇ ಸಮಯದಲ್ಲಿ ತೀರ್ಕೊಂಡದ್ದು ಮರಾಠೆಗೆ ಒಂದು ನುಮ್ಮಲಾರದ ತುಂಬಲಾರದಂಥ ಒಂದು ನಷ್ಟ ಆಗ್ತದೆ ನಂತರದಲ್ಲಿ ತಮ್ಮ ರಾವ್ ಆದರೆ ಅಥವಾ ಚಿಕ್ಕಪ್ಪ ರಘೋಪ್ ಏನು ಮಾಡ್ತಾನೆ ಕೊಲೆ ಮಾಡ್ತಾನೆ ಇದರಿಂದ ಸ ಸ್ಥಾನಕ್ಕೆ ಸಾಕಷ್ಟು ಕಲೆಗಳು ಕೂಡ ಅವರಲ್ಲಿ ಉಂಟಾಗ್ತವೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಇದನ್ನು ನಾವೇನು ಮಾಡ್ಬೋದು ಆಂಗ್ಲೋ ಒಂದು ಮರಾಠ ಯುದ್ಧಕ್ಕೆ ಸಂಬಂಧಿಸಿದಾಗ ಇದನ್ನು ನೋಡ್ಬೋದು ಇನ್ನು ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸಿದರು ಈ ಪ್ರತಿಭಟನೆಗಳ ನೇತೃತ್ವವನ್ನು ಯಾರು ವಹಿಸಿದರು ಹೇಳಿ ಕೇಳಿದ್ದಾರೆ ಪಂಜಾಬಿಗಳು ಪ್ರತಿಭಟನೆ ಮಾಡ್ತಾರೆ ಆದರೆ ಇಲ್ಲಿ ನೇತೃತ್ವವನ್ನು ಯಾರು ವಹಿಸಿದರು ಚಟ್ಟಾರ್ ಸಿಂಗ್ ಮತ್ತು ಅಟ್ಟಾರಿವಾಲಾ ಮೂಲ ರಾಜ ರಂಜಿತ್ ಸಿಂಗ್ ಚಟ್ಟಾರಿ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ ರಾಜ ಇಬ್ಬರು ಕೂಡ ಇಲ್ಲಿ ಉತ್ತರ ಉತ್ತರಂದರೆ ಆಪ್ಷನ್ ಡಿ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ ಮತ್ತು ಮೂಲರಾಜ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಈ ಒಂದು ಪಂಜಾಬಿನ ಮೇಲೆ ಬ್ರಿಟಿಷರು ನೇರ ಆಳ್ವಿಕೆಯನ್ನು ಕೇರಳ ಹೊರಟಕ್ಕಂಥ ಪಂಜಾಬ್ಗಳು ಪ್ರತಿಭಟನೆ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಚಟ್ಟಾರ್ ಸಿಂಗ್ ಅಟ್ಟಾರೆ ಮತ್ತು ಮೂಲ ರಾಜ ಅವರು ಕ್ರಮವಾಗಿ ಇವರು ಚಟ್ಟಾರ್ ಸಿಂಗ್ ಅವರು ಲಾಹೋರ್ನಲ್ಲಿ ಇನ್ನು ಮೂಲ ರಾಜ ಅವರು ಮುಲ್ತಾನ್ನಲ್ಲಿ ಭಾಗವಹಿಸ್ತಾರೆ ನೇತೃತ್ವವನ್ನು ವಹಿಸಿಕೊಂಡು ಯುದ್ಧವನ್ನು ಮಾಡ್ತಾರೆ ಪ್ರತಿಭಟಿಸ್ತಾರೆ ಆದರೆ ಈ ಸಂದರ್ಭದಲ್ಲಿ ಕೂಡ ಏನಂದರೆ ಪಂಜಾಬ್ಗಳಿಗೆ ಸೋಲಾಗ್ತದೆ ಅಂತಿಮವಾಗಿ ಏನು ಮಾಡ್ತಾರೆ ಅಂದರೆ ಲಾರ್ಡ್ ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಗೊಳಿಸ್ತಾನೆ ಮುಂದಿನ ಪ್ರಶ್ನೆ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ ನಾಗರಿಕ ಸೇವಾ ವ್ಯವಸ್ಥೆ ಇಲ್ಲಿ ನಿಮ್ಮ ಆಯ್ಕೆಗಳು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಕಾರ್ನ್ವಾಲಿಸ್ ಲಾರ್ಡ್ ವಿಲಿಯಂ ಬೆಂಟಿಕ್ ನಂತರದಲ್ಲಿ ವಾರ್ ಹ್ಯಾಸ್ಟಿಂಗ್ಸ್ ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನಾಗರಿಕ ಸೇವೆಗಳು ಅಂತ ಕರಿತಾರೆ ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಬಗ್ಗೆ ನೋಡ್ತಿರಬೇಕಾದ್ರೆ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಲಾರ್ಡ್ ಕಾರ್ನ್ ವಲಿಸೋದು ಏನು ಮಾಡ್ತಾರೆ ಅಂದರೆ ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ಒಂದು ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಆ ಪದ್ಧತಿ ಮೊದಲಿಂದ ಪಾಲಿಸಿಕೊಂಡು ಬಂದಿತ್ತು ಕಂಪನಿಯು ನೌಕರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳುವ ಅನುಮತಿ ಕೂಡ ನೀಡಿತ್ತು ಈ ಅವಕಾಶವನ್ನು ಬಳಸಿಕೊಂಡ ನೌಕರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಡು ಭ್ರಷ್ಟರಾದರು ಇದನ್ನು ತಡೆಯೋದ ಸಲುವಾಗಿ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಇಂಗ್ಲೆಂಡಿನ ಸರ್ಕಾರ ರೆಗ್ಯುಲೇಟಿಂಗ್ ಶಾಸನ ಕೂಡ ಜಾರಿಗೊಳಿಸಿತ್ತು ಕಾಯ್ದೆ ಹೆಸರು ಸೂಚಿಸುವಂಥ ಅದರ ಉದ್ದೇಶ ನಿಯಂತ್ರಣವನ್ನು ಹೇರುವುದಾಗಿತ್ತು ಈ ನಾಗರಿಕ ಸೇವಾ ಕಾಯ್ದೆಯನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಲಾರ್ಡ್ ಕಾರ್ನ್ವಾಲಿ ಚರ್ಚಿಸುತ್ತಾನೆ ನಂತರದಲ್ಲಿ ಸಾವಿರದ ಎಂಟುನೂರಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವರಿಗೆ ಶಿಕ್ಷಣವನ್ನು ನೀಡಲು ಕೂಡ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಮ್ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಎರಡು ಲಾರ್ಡ್ ಕಾರ್ನ್ವಾಲಿ ಸಾವಿರದ ಎಂಟುನೂರಲ್ಲಿ ನಾಗರಿಕ ಸೇವೆಗೆ ಯಾರು ಸೇರಬೇಕು ಅನಿಸುತ್ತಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಅವ್ರು ಏನು ಮಾಡ್ತಾರೆ ಅಂದರೆ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಅವ್ರಿಗಾಗಿ ಶಿಕ್ಷಣವನ್ನು ನೀಡುವುದ್ರೆ ಸಲುವಾಗಿ ಅರ್ಥ ಆಯ್ತಾ ಅದರ ಜೊತೆಗೆ ಸಾವಿರದ ಎಂಟುನೂರ ಮೂರವರೆಗೆ ನಾಗರಿಕ ಸೇವೆ ಎಲ್ಲ ನೇಮಕಾತಿಗಳು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಿದರು ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನದಲ್ಲಿಡಬೇಕಾಗುತ್ತೆ ನಂತರದಲ್ಲಿ ಈ ಒಂದು ನಾಗರಿಕ ಸೇವಾ ಕಾಯ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಒಂದು ನೇಮಕಾತಿ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ ಆದರೆ ಭಾರತೀಯರಿಗೆ ಇದರಿಂದ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ ಮುಂದಿನ ಪ್ರಶ್ನೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂಥೇಳಿ ಯಾರು ಹೇಳಿದರು ಭ್ರಷ್ಟಾಚಾರಿಗೆ ತಾಂಡವಾಡ್ತದೆ ಅದು ಬೇರೆ ಆದರೆ ಹಿಂದೂಸ್ತಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿನ ಭ್ರಷ್ಟ ಅಂತ ಹೇಳಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸನ್ ಏನು ಮಾಡ್ತಾನೆ ಅಂದರೆ ಹಿಂದೂಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತೇಳಿ ಪ್ರತಿಪಾದನೆ ಮಾಡ್ತಾನೆ ಇದರಿಂದ ಕೆಳದರ್ಜೆ ಉದ್ಯೋಗಗಳು ಮಾತ್ರ ಭಾರತೀಯರಿಗೆ ನೀಡಲಾಗ್ತದೆ ಅಂದರೆ ಭ್ರಷ್ಟರಿರೋದರಿಂದಾಗಿ ಕೆಳದರ್ಜೆ ಉದ್ಯೋಗಗಳನ್ನ ನೀಡಲಾಯಿತು ಅಂತಕ್ಕಂಥದ್ದು ಲಾರ್ಡ್ ಕಾರ್ನ್ ವಾಲಿಸನ ಅಭಿಮತ ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ಪೊಲೀಸ್ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದು ಈಗೇನು ಕೊರೋನಾ ಎಫೆಕ್ಟ್ ನಡೀತಾ ಇದೆ ಪೊಲೀಸ್ ತುಂಬ ಸ್ಟ್ರಿಕ್ಟಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ಒಳಿತಗಾಗಿ ಎಸ್ ಪಿ ಎನ್ನುವ ಅಂದರೆ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ಕರಿತಾರೆ ಸೂಪ್ರಿಂಟೆಂಡೆಂಟ್ ಆಫ್ ಪೋಲೀಸ್ ಏನು ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಲಾರ್ಡ್ ಕಾರ್ನ್ವಾಲೀಸ್ ವಾರ್ನೆಸ್ಟಿಂಗ್ಸ್ ಲಾರ್ಡ್ ಮೆಕಾಲೆ ಲಾರ್ಡ್ ವಿಲಿಯಂ ಮೆಟಿಕ್ ಸರಿಯಾದ ಉತ್ತರ ಯಾವುದು ಲಾರ್ಡ್ ವಾಲಿಸ್ ಅಂದರೆ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ವರ್ಗವೇ ಯಾವುದಂದರೆ ಈ ಪೊಲೀಸರು ಲಾರ್ಡ್ ಕಾರ್ನ್ವಾಲೀಸ್ನು ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗನ ಅಸ್ತಿತ್ವಕ್ಕೆ ತರ್ತಾನೆ ಇವನು ಸೂಪರಿಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ ಎಸ್ ಪಿ ಎನ್ನುವ ಹೊಸ ಹುದ್ದೆಯನ್ನು ಕೂಡ ಸೃಷ್ಟಿಸ್ತಾನ ಇನ್ನು ಸಾವಿರದ ಏಳ್ನೂರ ತೊಂಬತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿವರಿಸಿ ಪ್ರತಿ ಠಾಣೆಯನ್ನು ಕೋತ್ವಾಲರ ಅಧೀನದಲ್ಲೂ ಇನ್ನು ಹಳ್ಳಿಗಳನ್ನು ಚೌಕಿದಾರ ಚೌಕಿದಾರ ಮೋದಿಯವರು ಫೇಮಸ್ ಒಡೆದು ಚೌಕಿದಾರ ಅಧೀನದಲ್ಲೂ ಇರುವಂತೆ ಮಾಡಿದನು ಕೋತ್ವಾಲರುಗಳು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೊರ್ತಾರೆ ಅಂತಕ್ಕಂಥದ್ದು ಇದು ಕೂಡ ಗಮನದಲ್ಲಿಡಬೇಕಾಗತ್ತೆ ಇನ್ನು ಸಾವಿರದ ಏಳುನೂರ ಎಪ್ಪತ್ತರ ದಶಕದಲ್ಲಿ ಭೀಕರ ಒಂದು ಕ್ಷಾಮ ಉಂಟಾಗ್ತದೆ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಕೂಡ ಉಂಟಾಗ್ತದೆ ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಕೊಳಪಡಿಸಲಾಗ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಂತ ಕೇಳಿದ್ದಾರೆ ಮಹಲ್ವಾರಿ ಪದ್ಧತಿ ನಿಮ್ಮ ಆಯ್ಕೆಗಳು ಆರ್ಯಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಥಾಮಸ್ ಮೊನ್ರೋ ಅಲೆಕ್ಸಾಂಡರ್ ರೀಡ್ ಜೇಮ್ಸ್ ಥಾಮ್ಸನ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಮಾಲವಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವರು ಸರಿಯಾದಂಥ ಉತ್ತರ ಆರ್ ಬೋರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಆಪ್ಷನ್ ಎ ಮಹಲ್ ಎಂದರೆ ಏನಿಲ್ಲ ಅರ್ಥ ಮಹಲ್ ಎಂದರೆ ತಾಲೂಕು ಅಂತೇಳಿ ಅರ್ಥ ಆಗುತ್ತೆ ಏನಾಗುತ್ತೆ ತಾಲೂಕು ಅಂತ ಅರ್ಥ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಮತ್ತು ಪಂಜಾಬ್ ದೆಹಲಿ ಪ್ರಾಂತ್ಯಗಳಲ್ಲಿ ಈ ಮಹಲುಗಳ ಮುಖಾಂತರ ಸಾಮೂಹಿಕ ಒಪ್ಪಂದ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸ್ತಕ್ಕಂಥ ಪದ್ಧತಿ ಇದಾಗಿತ್ತು ಅಂತಕ್ಕಂಥದನ್ನು ನೋಡ್ಬೋದು ಇನ್ನು ಥಾಮಸ್ ಮಂಡ್ರೋ ಅಲೆಕ್ಸಾಂಡ್ರೇಡ್ ಜೇಮ್ಸ್ ಥಾಮ್ಸನ್ ಬಗ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರ್ ಮಹಲ್ ಪ್ರಾಂತದಲ್ಲಿ ಜಾರಿಗೆ ತಂದವರು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನರು ಇದನ್ನು ಏನಂತಾರೆ ಥಾಮಸ್ ಮುಂಡ್ರು ಅಂತೇಳಿ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರ್ ಮಹಲ್ ಪ್ರಾಂತದಲ್ಲಿ ಜಾರಿಗೆ ತಂದವರು ಯಾರಂದರೆ ಯಾರು ಅಲೆಕ್ಸಾಂಡರ್ ಅ ರೀಡ್ ಅಂತಕ್ಕಂಥವನು ಜಾರಿಗೆ ತರ್ತಾನೆ ಮೊಟ್ಟ ಮೊದಲನೇದಾಗಿ ಸಾವಿರದ ಏಳ್ನೂರ ತೊಂಬತ್ತೆರಡು ಆಪ್ಷನ್ ಟು ಇಲ್ಲಿ ಸರಿ ಇದೆ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರ್ ಮಹಲ್ ಪ್ರಾಂತದಲ್ಲಿ ಜಾರಿಗೆ ತಂದವನು ಅಲೆಕ್ಸಾಂಡರ್ ರೀಡ್ ಸಾವಿರದ ಏಳ್ನೂರ ತೊಂಬತ್ತೆರಡು ಅಂತಕ್ಕಂಥದ್ದು ನಂತರದಲ್ಲಿ ಈ ಒಂದು ಥಾಮಸ್ ಮಂಡ್ರೋ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಸಾವಿರದ ಎಂಟುನೂರ ಒಂದರಲ್ಲಿ ಜಾರಿಗೆ ತರ್ತಾರೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊತೀನಿ ಇನ್ನು ಆರ್ ಬರ್ಡ್ ಮತ್ತು ಜೇಮ್ಸ್ ತಾಸನ್ ಬಗ್ಗೆ ಮಾಲ್ವಾರಿ ಪದ್ಧತಿಯಲ್ಲಿ ನಾವು ನೋಡಿದ್ವಿ ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿ ಯಾರಿಗೆ ಸಂಬಂಧಪಡುತ್ತೆ ಲಾರ್ಡ್ ಕಾರ್ನೊಲಿಸ್ನಿಗೆ ಸಂಬಂಧ ಪಡುತ್ತೆ ಆತ ಸಾವಿರದ ಏಳುನೂರ ತೊಂಬತ್ಮೂರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿರ್ತಾನೆ ಇನ್ನು ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಯಾವ ಪದ್ಧತಿಯಿಂದ ಅಂತ ಕೇಳಿದ್ದಾರೆ ಸೊ ಇದು ಪ್ರಶ್ನೆ ನಮಗೆ ಇಲ್ಲಿ ಅನಿಸ್ಬೋದು ನೇರವಾಗಿ ಖಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಆದರೆ ಆನ್ಸರ್ ತಪ್ಪು ಸರಿಯಂತ ಹೋಗ್ತಿರೋದಂದರೆ ರೈತವಾರಿ ಪದ್ಧತಿಯಿಂದ ಯಾವುದರಿಂದ ರೈತವಾರಿ ಪದ್ಧತಿಯಿಂದ ಸಣ್ಣ ರೈತರಿಗೆ ತಮ್ಮ ಇದರದಲ್ಲಿದ್ದ ಭೂಮೇಲಿನ ಹಕ್ಕನ್ನು ನೀಡುತ್ತದೆ ಇದು ಆದರೂ ಕೂಡ ಭೂ ಕಂದಾಯವನ್ನು ಈ ಪದ್ಧತಿಯಲ್ಲಿ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದ್ರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸ್ತಾರೆ ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಿಂದ ಮನಿ ಲ್ಯಾಂಡ್ ಏನು ಸಾಲ ತೆಗೆದುಕೊಂಡು ಮರುಪಾವತಿಸಲಾಗದೆ ಅವರಿಗಿದ್ದ ಸಣ್ಣ ಪುಟ್ಟ ಜಮೀನನ್ನು ಮಾರಾಟ ಮಾಡುವಂತಾಗ್ತದೆ ರೈತರ ಒಳಿತಿಗಾಗಿಯೇನು ಈ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದ್ರು ಯಾರು ಈ ಒಂದು ಅಲೆಕ್ಸಾಂಡ್ರೀಡ್ ಮತ್ತು ಥಾಮಸ್ ಮನ್ರೋರು ಆದರೆ ಬ್ರಿಟಿಷ್ ಸರ್ಕಾರ ಹೇಳುವಂತೆ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿಯಿಂದ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನದಲ್ಲಿ ಹೇಳಬೇಕಾಗತ್ತೆ ಮುಂದಿನ ಪ್ರಶ್ನೆ ಬ್ರಿಟಿಷ ಸಿ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರು ಅಂತ ಕೇಳಿದ್ದಾರೆ ಬ್ರಿಟಿಷ್ ಶಿಕ್ಷಣದ ಒಂದು ವ್ಯಾಪಕ ವಿಸ್ತರಣೆಗೆ ಅಂತ ಹೇಳ್ತಾ ಇದ್ದೀನಿ ನಾನು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಇಲ್ಲಿ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವರು ಯಾರಂದರೆ ಅಂತ ಉತ್ತರ ಯಾರು ಚಾರ್ಲ್ಸ್ ಗ್ರಾಂಟ್ ಆಪ್ಷನ್ ಸಿ ಸರಿಯಂಥ ಉತ್ತರ ವಾರ್ನ್ ಎಸ್ಸಿಂಗ್ಸ್ ಕೂಡ ಇದಾನೆ ಇದರಲ್ಲಿ ಯಾವುದರಲ್ಲಿ ಶಿಕ್ಷಣದ ಬಗ್ಗೆ ಏನು ಇಂಗ್ ಒಂದು ಆಧುನಿಕ ಶಿಕ್ಷಣಕ್ಕೆ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟಂಥ ಮೊದಲ ಬ್ರಿಟಿಷ್ ಅಧಿಕಾರಿ ಆದಂದ್ರೆ ವಾರ್ನ್ ಎಸ್ಸಿಂಗ್ಸ್ ಅರ್ಥ ಆಯ್ತಾ ಇದು ನೆನ್ಪಿಟ್ಕೊಳ್ಳಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ವಾರ್ನ್ ಎಸ್ಸಿಂಗ್ಸ್ ಇನ್ನು ಜೋನಾಥನ್ ಡಂಕನ್ ಕೂಡ ಬರ್ತಾನೆ ಲಾರ್ಡ್ ಮೆಕಾಲೆ ಕೂಡ ಬರ್ತಾನೆ ಜೋನಾಥನ್ ಡಂಕನ್ ಅವ್ರದ್ದೇನು ಜುನಾಥನ್ ಡಂಕನ್ ಎಂಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಂದ್ರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ ಆದರೆ ಈ ಚಾರ್ಲ್ಸ್ ಗ್ರ್ಯಾಂಟ್ ಏನಿದ್ದಾನೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲ ಬಾರಿಗೆ ಒತ್ತಾಯಿಸುತ್ತಾನೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಚಾರ್ಲ್ಸ್ ಗ್ರಾಂಟ್ ಇನ್ನು ಲಾರ್ಡ್ ಮೆಕಾಲೆ ವರದಿ ಬಗ್ಗೆ ಲಾರ್ಡ್ ಲಾರ್ಡ್ ಮೆಕಾಲೆ ವರದಿ ಬಗ್ಗೆ ನೀವು ಈಗಾಗಲೇ ಇದರ ಬಗ್ಗೆ ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ ಇಂಗ್ಲೀಷ್ ಶಿಕ್ಷಣ ನೀತಿ ಇವ್ರದ್ದು ಜೊತೆಗೆ ಚಾರ್ಲ್ಸ್ ವುಡ್ ಅವ್ರ ಬಗ್ಗೆ ಸಂಬಂಧಪಟ್ಟಾಗೆ ಹದಿನೆಂಟುನೂರ ಐವತ್ನಾಲ್ಕು ನಂತರದಲ್ಲಿ ಸಾವಿರದ ಎಂಟುನೂರ ಮೂವತ್ತೈದು ಚಾರ್ಲ್ಸ್ ಮೆಕಾಲೆ ವರದಿ ಮತ್ತು ಚಾರ್ಲ್ಸ್ ಉಡ್ ವರದಿ ಇಂದು ಮುಂದಿನ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಅಂತ ಕೇಳಿದ್ದಾರೆ ನೂತನ ವಿಶ್ವವಿದ್ಯಾಲಯ ಯಾರು ಸ್ಥಾಪನೆ ಮಾಡ್ತಾರೆ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ವಿಲಿಯಂ ಬೆಂಟೆಕ್ ಜೋನಾಥನ್ ಡಂಕನ್ ಲಾರ್ಡ್ ಮೆಕಾಲೆ ಸರಿಯಾದಂಥ ಉತ್ತರ ಯಾವುದು ಲಾರ್ಡ್ ಡಾಲ್ ಹೌಸಿ ದತ್ತು ಪುತ್ರರಿಗೆ ಉತ್ತರಾಧಿಕಾರ ಹಕ್ಕಿಲೆಂಬ ನೀತಿಯನ್ನು ಕೂಡ ಇವರಿಗೆ ಜಾರಿಗೆ ತಂದರು ಯಾವುದರ ಆಧಾರದ ಮೇಲೆ ಜಾರಿಗೆ ತಂದರು ಚಾರ್ಲ್ಸ್ ಉಡ್ರನ್ನ ಹದಿನೆಂಟುನೂರ ಐವತ್ನಾಲ್ಕರ ಒಂದು ಶಿಫಾರಸಿನ ಆಧಾರದ ಮೇಲೆ ಅಂದಿನ ಒಂದು ಗವರ್ನರ್ ಜನರಲ್ ಆಗಿದ್ದಂಥ ಲಾಡ್ ಡಾಲ್ ಹೌಸಿ ಕಲ್ಕತ್ತಾ ಬಾಂಬೆ ಮತ್ತು ಬಾಂಬೆ ಅಥವಾ ಮುಂಬೈ ಮದ್ರಾಸುಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ಇಲ್ಲಿಂದ ನಂತರ ಶಿಕ್ಷಣವು ಸಾರ್ವತ್ರಿಕನ ಒಳ್ಳಿಕೆ ಪ್ರಾರಂಭ ಆಗ್ತದೆ ಒಟ್ಟಾರೆಯಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಇಲ್ಲಿ ಏನು ಮಾಡಿದೆ ಅಂದರೆ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ ಈ ರೀತಿ ಅಂಥ ವಿವರಣಾತ್ಮಕ ಒಂದು ಪ್ರಶ್ನೆಗಳು ನಿಮಗೆ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇಲ್ಲಿ ನಿಮ್ಮ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿನ ಸುಲಭವಾಗಿ ಒಂದೇ ವೇದಿಕೆಯಲ್ಲಿ ನೀವು ಅನುಕೂಲ ಮಾಡ ತಯಾರಿ ನಡೆಸಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಕೇಳ್ಕೊಳ್ತಾ ನನ್ನ ಮಾತಿಗೂರಾಮ್ತಾ ಇದ್ದೀನಿ ಜಯ ಹಿಂದ್